ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸುಖ ಬಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆವದು, ದುಃಖ ಬಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆವದು, ಲಿಂಗಾರ್ಚನೆಯ ಮಾಡುವಲ್ಲಿ ಬಸವಣ್ಣನ ನೆನೆವದು, ಜಂಗಮಾರ್ಚನೆಯ ಮಾಡುವಲ್ಲಿ ಬಸವಣ್ಣನ ನೆನೆವದು. ಬಸವಣ್ಣ 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 ಎಂದು ನೆನೆಯದಲ್ಲದೆ ಎನಗೆ ಭಕ್ತಿವೆಲ್ಲ ಕಾಣ ಕಲದೇವರ ದೇವ. ಮಹಾಮಾನವತವಾದಿ ಧರ್ಮಗುರು ಬಸವಣ್ಣವರನ್ನು ಎಣ್ಣ ವೃಂದ ಮಂದಿರದಲ್ಲಿ ಸ್ಮರಿಸಿಕೊಂಡು ಭಾರತ ದೇಶದ ರಾಜಧಾನಿಯಾಗಿರ್ತಕ್ಕಂಥ ದಿಲ್ಲಿಯಲ್ಲಿ ಲಿಂಗಾಯತ ಸಮಾವೇಶದ ದಿವ್ಯ ಸನ್ನಿಧಾನ ವಹಿಸಿರ್ತಕ್ಕಂಥ ಪರಮ ಪೂಜ್ಯರು ಮಹಾತಾಯಿಯಾಗಿರ್ತಕ್ಕಂಥ ಪೂಜ್ಯ ಜಗದ್ಗುರು ಮಾತೆ ಮಹಾದೇವಿ ತಾಯಿಯವರಲ್ಲಿಯೂ ಹಾಗೂ ಈ ಸಮಾರಂಭದಲ್ಲಿ ಪಾಲ್ಗೊಂಡಿರುವ ಎಲ್ಲ ಪೂಜ್ಯರಲ್ಲಿಯೂ ಹಾಗೂ ಗಣ್ಯ ವ್ಯಕ್ತಿಗಳಲ್ಲಿಯೂ ಎಲ್ಲರಿಗೂ ಅನಂತ ಶರಣಾರ್ಥಿಗಳು. ಇವತ್ತು ದಿಲ್ಲಿಯಲ್ಲಿ ನಡೀತಕ್ಕಂಥ ಲಿಂಗಾಯತ ಸಮಾವೇಶ ಇದೊಂದು ಸುವರ್ಣಾಕ್ಷರದಿಂದ ಬರೆದಿಡ್ತಕ್ಕಂಥ ದಿನ ಇವತ್ತು. ನನಗೆ ಅನಿಸ್ತದ, ಪೂಜ್ಯ ತಾಯಿಯವರನ್ನು ನೋಡಿದಾಗ ಆ ತಾಯಿ ಎಷ್ಟೊಂದು ಕಷ್ಟಪಡ್ತಿದ್ದಾಳೆ. ಆ ತಾಯಿ ಆ ಮುಂಜಾನೆ ಹಾಡ್ತಕ್ಕಂಥ ಹಿಂದಿ ಹಾಡುಗಳನ್ನು ನೋಡಿದಾಗ ಕನ್ನಡದಲ್ಲಿ ಬರೆದು ಆ ಹಿಂದಿಯಲ್ಲಿ ಹಾಡುವುದನ್ನು ನೋಡಿದಾಗ ನನಗೆ ಇಷ್ಟು ಅತ್ಯಂತ ಅತ್ಯಂತ ಸಂತೋಷ ಆಯಿತು. ನಿಜವಾಗಿ ಇಂಥ ತಾಯಿಯವರು ನೂರಾರು ಜನ ಇದ್ರೆ ಇಡೀ ಭಾರತಕ್ಕೆ ಇಡೀ ದೇಶನೇ ಇವತ್ತು ಜಗತ್ತನೇ ಬಸವಮಯ ಅಂತಕ್ಕಂಥ ಮಾತು ನೆನಪಿಗೆ ಬರ್ತದೆ. ಇವತ್ತು ಇತ್ತಿತ್ತಲಾಗಿ ಬಸವಣ್ಣವರಂದ್ರೆ ಕೇವಲ ಭಾರತ ದೇಶ ಅಷ್ಟೇ ಅಲ್ಲ, ಇವತ್ತು ಇಡೀ ವಿಶ್ವದಲ್ಲಿ ಭಾರತ ದೇಶದ ಬಸವಣ್ಣವರ ಬಗ್ಗೆ ಪರಿಚಯ ಇದೆ. ಇವತ್ತು 12ನೇ ಶತಮಾನ, ಅದು 21ನೇ ಶತಮಾನ, ಅದು 12ನೇ ಶತಮಾನ. ಇವತ್ತು ನಿಜವಾಗಿ ನಾವೆಲ್ಲರೂ ಅರ್ಥ ಮಾಡಿಕೊಳ್ಬೇಕಾಗಿದೆ, ಇವತ್ತು ಬಸವಣ್ಣವರು ಬಸವ ಧರ್ಮ ಇಷ್ಟೊಂದು ಅದ್ಭುತವಾಗಿ ಇಡೀ ಪ್ರಪಂಚ ತುಂಬ ಬೆಳಿಬೇಕಾದ್ರೆ ಆ ಬಸವಣ್ಣನ ಸಾಹಿತ್ಯ ಅದು ಕೇವಲ ಸ್ಥಾವರ ಸಾಹಿತ್ಯ ಅಲ್ಲ, ಅದು ಜಂಗಮ ಸಾಹಿತ್ಯದ ಅಂತ ಹೇಳಿನೇ ಇವತ್ತು ಇಡೀ ಜಗತ್ತಿನಲ್ಲಿ ಬೆಳಲಿಕ್ಕೆ ಪ್ರಾರಂಭ ಆಯಿತು. ಅದಕ್ಕಾಗಿ ಒಬ್ಬ ತಾಯಿ ಹೇಳ್ತಾಳೆ, ಬಸವಣ್ಣವರ ಬಗ್ಗೆ ಹೇಳ್ತಿದ್ದಾಳೆ, ಮುಂಡದಲ್ಲಿ ನಡೆಯುವರು ಕೋಟ್ಯಾನ ಕೋಟಿ, ರುಂಡದಲ್ಲಿ ನಡೆಯುವರೊಬ್ಬರನ್ನು ಕಾಣೆ, ಅಂಗದ ಮೈಲಿಗೆಯನ್ನು ತೊಳೆಯುವರು ಕೋಟ್ಯಾನ ಕೋಟಿ, ಮನದ ಮೈಲಿಗೆಯನ್ನು ತೊಳೆಯುವರೊಬ್ಬರನ್ನು ಕಾಣೆ, ಅಮಗೇಶ್ವರ ಲಿಂಗದಲ್ಲಿ ಮನದ ಮೈಲಿಗೆಯನ್ನು ತೊಳೆಯ ಬಂದಾತ ಬಸವಣ್ಣನೊಬ್ಬನೇ ಕಾಣ ಬಂದಿತ್ತು ನೋಡ, ಬಸವಣ್ಣನೊಬ್ಬನೇ ಕಾಣ ಬಂದಿತ್ತು ನೋಡತಕ್ಕಂಥ 12ನೇ ಶತಮಾನದಲ್ಲಿ ಒಬ್ಬ ತಾಯಿ ಹೇಳಿದ್ದಾಳೆ. ಬಸವಣ್ಣ ಅಂದರೆ ಸಾಮಾನ್ಯವಾಗಿರ್ತಕ್ಕಂಥ ವ್ಯಕ್ತಿಯಲ್ಲ, ಬಸವಣ್ಣ ಕೊಟ್ಟಿರ್ತಕ್ಕಂಥ ಧರ್ಮ ಈ ಏನು ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ಧರ್ಮದಕ್ಕಿಂತನೂ ನನ್ನ ಶ್ರೇಷ್ಠ ಅಂತ ಹೇಳಂಗಿಲ್ಲ, ಎಲ್ಲ ಧರ್ಮದಕ್ಕಿಂತ ಕೇಳಿದಾಗ ಅದ್ಭುತವಾದಂಥ ಒಂದು ಸಂಸ್ಕಾರ, ಒಂದು ಆ ಸಂಸ್ಕಾರದ ಜೊತೆಯಲ್ಲಿ ಏನು ಕೇಳಿದಾಗ ಕ್ರಿಯಾ ಮತ್ತು ಜ್ಞಾನದ ಜೊತೆ ಬದುಕಲು ಕಲಿಸಿರ್ತಕ್ಕಂಥ ಏಕೈಕ ಧರ್ಮ ಯಾವುದಾದ್ರೆ ಅದು ಬಸವಣ್ಣನ ಧರ್ಮ, ಬಸವಣ್ಣನ ಧರ್ಮ. ಅದಕ್ಕಾಗಿ ಬಸವಣ್ಣ ಧರ್ಮ ಎಷ್ಟು ಪ್ರಖ್ಯಾತ ಇದೆ. ಬಸವಣ್ಣ ಹೇಳ್ತಾರೆ ಒಂದು ಕಡೆ ಏನು ಹೇಳ್ತಾರೆ ಅಂದರೆ, ನಾಳೆ ಒಪ್ಪೋದು ನಮಗೆ ಹಿಂದೆಯೇ ಬರಲಿ, ಹಿಂದೆಯೇ ಒಪ್ಪೋದು ನಮಗೆ ಈಗಲೇ ಬರಲಿ, ಅದು ಕಂಜುವರಾರು ಅಳುಕುವರಾರು ಅಂತ ಹೇಳ್ತಿದ್ದಾರೆ. ಆಗಿರ್ಬೋದು, ಅದು ತಿರಸ್ಕಾರ ಮಾಡಿರಬಹುದು. ಯಾವ ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಸಿದ್ದರಾಮಯ್ಯನವರು ಈ ಯಾವ ನಮ್ಮ ಲಿಂಗಾಯತ ಧರ್ಮಕ್ಕೆ ಸ್ವತಂತ್ರ ಧರ್ಮದ ಮಾನ್ಯತೆ ಸಿಗಬೇಕಂತ ಶಿಫಾರಸು ಮಾಡಿ ಕಳಿಸಿದ್ರು, ಕಳಿಸಿದ ಮೇಲೆ ಅದು ತಿರಸ್ಕಾರ ಆಗಿರ್ಬೋದು. ಆದರೆ ನಾನು ಹೇಳ್ತಿದ್ದೇನೆ ಇವತ್ತು, ಯಾವ ಬಸವ ಧರ್ಮ ಲಿಂಗಾಯತ ಧರ್ಮ ತಿರಸ್ಕಾರ ಮಾಡಿದರೆ ಕೆಲವೊಂದು ದಿನದಲ್ಲಿ ಮೆಹನತ್ ಮಾಡ್ತಾರೆ, ಈ ಜನಗಳನ್ನೇ ನಿಮ್ಮನ್ನು ತಿರಸ್ಕಾರ ಮಾಡ್ತಾರನ್ನೋದು ನಾವೆಲ್ಲರೂ ತಿಳ್ಕೊಳ್ಬೇಕು. ಇವತ್ತು ನಾನು ಯಾರ ಬಗ್ಗೆ ಟೀಕೆ ಟಿಪ್ಪಣಿ ಮಾಡಂಗಿಲ್ಲ. ಇವತ್ತು ಬಸವಣ್ಣ ಅಂದರೆ ಸಾಮಾನ್ಯ ವ್ಯಕ್ತಿ ಅಲ್ಲ. ಇವತ್ತು ಬಸವಣ್ಣ ಅಂದರೆ ನಾವು ಏನು ತಿಳ್ಕೊಂಡು ಏನೇನೋ ತಿಳ್ಕೊಂಡಿರ್ಬೋದು. ಬಸವಣ್ಣ ಬಗ್ಗೆ ಗಂಟೆ ಗಂಟೆ ಏನು ಕೇಳಿದಾಗ ಇದರಲ್ಲಿ ಲೋಕಸಭೆಯಲ್ಲಿ
ತಿರಸ್ಕಾರ ಮಾಡ್ತಿದ್ದಾರೆ. ಅದಕ್ಕಾಗಿ ನಾವು ಎಚ್ಚರದಿಂದ ಹೆಜ್ಜೆ ಇಡಬೇಕು. ಯಾವುದೇ ಹೆಜ್ಜೆ ಇಡಬೇಕಾದ್ರೆ ಅವತ್ತು ಒಳ್ಳೆಯ ಇದರಿಂದ ಹೆಜ್ಜೆ ಇಡಬೇಕು. ಇವತ್ತು ನಾವೇನು ಆಲೋಚನೆ ಮಾಡಬೇಕಿದ್ದಿರಬಹುದು, ಎಷ್ಟೋ ಜನ ನಡೆಸ್ತದೆ. ಇನ್ನೊಂದು ಮಾತು ಹೇಳ್ತಿದ್ದೇನೆ, ಇವತ್ತು ನೀವಷ್ಟೇ ಇದರಲ್ಲಿ ಲೋಕಸಭೆಯಲ್ಲಿ ಇರ್ತಕ್ಕಂತ ನೀವು ಮಂತ್ರಿ ಮಂಡಲ ಎಂ ಪಿಗಳು ಕೂಡಿಕೊಂಡು ತಿರಸ್ಕಾರ ಮಾಡಿರ್ಬೋದು. ಆದ್ರೆ ಇಡೀ ಜಗತ್ತಿನ ಪ್ರತಿಯೊಬ್ಬ ಮಾನವರು ಏನ್ ಮಾಡ್ತಾರೆ ಅಂದ್ರೆ ಲಿಂಗಾಯತ ಮಾಡಿ ಹೋಗ್ತಿದ್ದಾರೆ, ಲಿಂಗಾಯತ ಹೋಗ್ತಿದ್ದಾರೆ. ನೀವು ಒಬ್ರಿ ಬೇಕಾದ್ರೆ ಬಿಡ್ರಿ, ಬೇಡನಾಗಲಿ. ಇವತ್ತು ನಿಮ್ಗೆ ಒಪ್ಪಿಗೆ ನಮಬೇಕಾಗಲಿ. ಇವತ್ತು ಸುಪ್ರೀಂ ಕೋರ್ಟ್ ನ ಮುಖಾಂತರವಾಗಿ ನಾವೇನ್ ಮಾಡ್ತಾರೆ ಅಂತಕ್ಕಂತ ಇನ್ನು ಮುಂದಿನ ಹೆಜ್ಜೆ ಹೋರಾಟ ಏನೋ ಈಗಾಗಲೇ ಪೂಜ್ಯ ಮಾತಾಜಿ ಅವರ ನೇತೃತ್ವದಲ್ಲಿ ಇನ್ನೊಂದು ಮಾತಾಡ್ತಿದ್ದೇನೆ. ಇವತ್ತು ಇಡೀ ಕರ್ನಾಟಕದಲ್ಲಿ ಇವತ್ತು ನಾನು ಯಾಕಂದ್ರೆ ಬೇರೆ ಇಡೀ ಕರ್ನಾಟಕದಲ್ಲಿ ಏನು ಚಾಮರಾಜಪೇಟೆಯಿಂದ ಹಿಡಿದು ಬಿದರ್ವರೆಗೆ ಇವತ್ತು ಬಸವ ಧರ್ಮ ಲಿಂಗಾಯತ ಪ್ರಚಾರದ ಯಾರಿಂದ್ರೆ ಪೂಜ್ಯರಾಗಿರ್ತಕ್ಕಂಥ ಲಿಂಗೈಕ್ಯ ಲಿಂಗ ನಮ್ಮ ಲಿಂಗಾನಂದ ಗುರುಗಳು ಪೂಜ್ಯರಾಗಿರ್ತಕ್ಕಂಥ ಮಾತಾಜಿಯವರಿಂದ ಕೇಳಿದಾಗ ನಾವೆಲ್ಲ ಇವತ್ತು ಬೆಳಿತೀವಿ. ಯಾಕಂದ್ರೆ ನಾವು ಸಣ್ಣದಿಂದ ನೋಡ್ತಿದ್ದೇವೆ. ನಾವು ಮುದೋಳದಲ್ಲಿ ಇರ್ತೀವಿ, ಪೂಜ್ಯ ತಾಯಿಯವರ ಒಂದು ಪ್ರವಚನ ಆಗಿತ್ತು. ಲಿಂಗಾನಂದ ಸ್ವಾಮಿಗಳ ಮುದೋಳದಲ್ಲಿ ಪ್ರವಚನ ಆದಾಗ ಎಷ್ಟು ಜನ ಸೇರ್ತಿದ್ರೆ ವಾಪರೇ ಇಬ್ರೆ ಆಗಿನ ಕಾಲದಲ್ಲಿ ನಮ್ಮ ಊರಲ್ಲಿ ಇರ್ತಕ್ಕಂಥ ಟಾಕೀಸ್ ಕೂಡ ಬಂದಾಯ್ತು. ಪ್ರವಚನ ಎಲ್ಲಿ ಮಾಡ್ತಿರಂದ್ರೆ ನಿಮ್ಮಂತೆ ಆಶ್ಚರ್ಯ ಆಗ್ತದ. ಯಾವ ಮಠ ಮಂದಿರಗಳಲ್ಲಿ ಹೋಗಿ ಪ್ರವಚನ ಮಾಡ್ತಿದ್ದಿಲ್ಲ, ಯಾವ ಗುಡಿಗುಂಡಾರದಲ್ಲಿ ಹೋಗಿ ಪ್ರವಚನ ಮಾಡ್ತಿದ್ದಿಲ್ಲ, ಅಲ್ಲಿ ನೇರವಾಗಿ ನಮ್ಮ ಮುದೋಳದಲ್ಲಿ ಬಯಲು ರಸ್ತೆ ಅದ, ಆ ರಸ್ತೆ ಮೇಲೆ ಪೆಂಡಾಲ್ ಹಾಕಿ ಪ್ರವಚನ ಮಾಡ್ತಿದ್ರು. ನಾವು ಸಣ್ಣ ಮಕ್ಕಳಿದ್ದಾಗ ಏನಾವ ಪ್ರವಚನ ಕೇಳ್ತಿದ್ದೆವು. ಆ ಪ್ರವಚನ ಕೇಳಿದಂತೆ ನಾವು ಇಷ್ಟೆಲ್ಲ ಗಂಟೆಗೆ ಇವತ್ತು ನಾವು ಹೇಳಿದ್ಕೆ ಇನ್ನೊಂದು ಮಾತು ಹೇಳ್ತಿದ್ದೇನೆ. ನಾನು ಹಿರೇಮಠದ ಸ್ವಾಮಿ ಇದ್ದೇನೆ. ಇವತ್ತು ಯಾವ ರಂಭಾಪುರಿ ಜಗದ್ಗುರು ಇರ್ತಾರೆ ಅವ್ರು ಶಾಖಾ ಮಠವನ್ನು ಮಾಡ್ಕೊಂಡ ಹಿರೇಮಠ ಆದಂತ ಸ್ವಾಮಿಗಳಿಗೆ ಬುದ್ಧಿ ಬಂದಿಲ್ಲ ಅಂದ ಮೇಲೆ ಉಳಿದವ್ರಿಗೆ ಅಂತ ಬುದ್ಧಿ ಬಂದ್ರೆಲ್ಲ. ಇವತ್ತು ಗುರುವರ್ಗದವರಾಗಲಿ ಲಿಂಗಾಯಣ ವಿರಕ್ತ ವರ್ಗದವರಾಗಲಿ ಕರ್ನಾಟಕದಲ್ಲಿ ಇರ್ತಕ್ಕಂತ ವಿರಕ್ತ ವರ್ಗದ ಸ್ವಾಮಿಗಳು ಆಮೇಲೆ ಗುರುವರ್ಗದ ಸ್ವಾಮಿಗಳು ನೀವೆಲ್ಲರೂ ಏನ್ ಮಾಡುವ ಲಕ್ಷ ಪಟ್ಟೆ ಕೇಳಿದಾಗ ನೀವು ಯಾವುದೇ ಇವತ್ತು ನಿಮಗೆ ಉಪದೇಶ ಮಾಡತಕ್ಕಂತ ಮಂತ್ರಿ ಏನಕ್ಕಿದೆ ಬಸವಣ್ಣನ ಮಂತ್ರದ ಸ್ವಲ್ಪ ವಿಚಾರ ಬಸವಣ್ಣ ಬಸವಾಕ್ಷರವನ್ನು ಹಿಡಿದು ನೀವು ಇವತ್ತು ಜಪ ಮಾಡಬೇಕಾಗ್ತದೆ. ಅದಕ್ಕಾಗಿ ದಯಮಾಡಿ ನೀವು ಗುರುವರ್ಗದವರು ಕೂಡ ಅನ್ಕೇದ ಬಸವಣ್ಣನ ಸಂಪ್ರದಾಯವರಿದ್ದೀರಿ, ವಿರಕ್ತ ವರ್ಗದವರಿಗೆ ಸ್ವಲ್ಪ ಎಚ್ಚರಿಕೆ ಬರಬೇಕು. ಇವತ್ತು ನೀವು ಬಸವಣ್ಣನ ಸಂಪ್ರದಾಯವರು ಅಂತ ಹೇಳ್ತೀರಿ, ಅಲ್ಲಮ ಪ್ರಮೇಣ ಸಂಪ್ರದಾಯವರು ಅಂತ ಹೇಳ್ತೀರಿ, ಇಷ್ಟೆಲ್ಲ ಹೇಳಿ ಏನ್ ಮಾಡ್ತೀರ ಅಂದ್ರೆ ಮತ್ತೆ ಹೋಗಿ ಏನ್ ಮಾಡ್ಬೇಕು ಅದನ್ನೇ ಮಾಡ್ತೀರ ಮೇಲೆ ಸ್ವಲ್ಪ ನಾಚಿಕೆ ಬರಬೇಕು. ಸ್ವಾಮಿ ಹೆಸರು ಮೇಲೆ ನೀವು ಊಟ ಮಾಡ್ತೀರಿ ಮತ್ತು ಬಸವಣ್ಣನ ಹೆಸರು ಹೇಳಿ ನೀವು ಮಠ ಬೆಳೀತಾರೆ ಮತ್ತು
ಬಸವಣ್ಣವರೆಲ್ಲ ಬಸವಣ್ಣ ರಕ್ಷಣೆ ಕೇಳಿದಾಗ ನಮ್ಮೆಲ್ಲರಿಗೆ ಎದುರು ನಿಜವಾಗಿ ಕೇಳಿದಾಗ ನಾವೆಲ್ಲರೂ ಬದುಕ್ತಿದ್ದೇವೆ. ಬಸವಣ್ಣನ ಮಾರ್ಗ ಅಂದ್ರೆ ಸಾಮಾನ್ಯವಾಗಿರ್ತಕ್ಕಂಥ ಮಾರ್ಗ ಅಲ್ಲ. ಅದಕ್ಕಾಗಿ ದಯಮಾಡಿ ನಾವು ಕಡಿಮೆ ಜನ ಅಲ್ಲ, ಕಡಿಮೆ ಜನ ಅಂತ ನೀವು ಯಾರನ್ನು ಸಂಕೋಚ ಪಡಿಬೇಡ್ರಿ. ನಾವು ಇಡೀ ಕರ್ನಾಟಕ ಅಷ್ಟೇ ಅಲ್ಲ, ಇಡೀ ಭಾರತ ಅಷ್ಟೇ ಅಲ್ಲ, ಇಡೀ ವಿಶ್ವದಲ್ಲಿ ಕೇಳಿದಾಗ ಬಸವಣ್ಣನ ಅನುಯಾಗಿರುತ್ತಾರೆ, ಬಸವಣ್ಣನ ಆರಾಧನೆ ಮಾಡತಕ್ಕಂಥ ಶರಣರಿದ್ದಾರೆ. ಅದಕ್ಕಾಗಿ ಕೆಲವೊಂದು ನಿರ್ಧಾರದ ಮೇಲೆ ನಿಜವಾಗಿ ಬಸವತತ್ವಕ್ಕೆ ಮಾಡಿದ್ದು ಸಿಕ್ಕೇ ಸಿಗ್ತದೆ ಲಿಂಗಾಯತ ಮುಖ. ಅದು ಹೋರಾಟ ಕೇಳಿದಾಗ ಇನ್ನು ಉಳಿದಿರತಕ್ಕಂಥ ಒಂದೇ ಒಂದು ಹೋರಾಟ ಅದು ಯಾವ ಜಾಮದಾರ ಮುಖಾಂತರವಾಗಿ ಪೂಜೆ ಮಾತಾಜಿಯವರು ಇಲ್ಲಿರ್ತಕ್ಕಂಥ ಎಲ್ಲ ಪೂಜಾ ಶ್ರೀಗಳವರ ನೇತೃತ್ವ ಕೇಳಿದಾಗ ಒಂದು ಸಮಿತಿಯನ್ನು ರಚನೆ ಮಾಡಿ ಶೀಘ್ರವಾಗಿ ಅದಕ್ಕೆ ಸುಪ್ರೀಂ ಕೋರ್ಟ್ಗೆ ಹೋದ್ರೆ ಆ ಸುಪ್ರೀಂ ಕೋರ್ಟ್ನಲ್ಲಿ ಕೇಳಿದಾಗ ಲಿಂಗಾಯತ ಮಾಡಿದ್ದು ಸಿಕ್ಕೇ ಸಿಗ್ತಕ್ಕಂಥ ಭರವಸೆ ಅದ. ಯಾಕಂದ್ರೆ ಸಂವಿಧಾನದಲ್ಲಿ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿದ್ದಾರೆ ಸಂವಿಧಾನ ಪುಸ್ತಕ, ನೀವು ಓದ್ರೆ ಬೇಕಾದ್ರೆ ಗುರುತಾಗ್ತದ. ಜೈನ ಧರ್ಮ, ಬುದ್ಧ, ಯಾವ ಸಿಖ ಧರ್ಮ, ಬೌದ್ಧ ಧರ್ಮ ಯಾವ ರೀತಿ ಆ ರೀತಿ ಅದಕ್ಕೆ ಲಿಂಗಾಯತ ಧರ್ಮ ಅದ ಅನ್ನತಕ್ಕಂಥ ಮಾತನ್ನು ಸಂವಿಧಾನದಲ್ಲಿ ಕೂಡ ಕೇಳಿದಾಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿದ್ದಾರೆ. ಅದಕ್ಕಾಗಿ ಇದಕ್ಕೆ ನಿಜವಾಗಿ ಕೇಳಿದಾಗ ನಮ್ಮ ಧರ್ಮ ಇದು ಇಡೀ ಜಗತ್ತಿಗೆ ಕೇಳಿದಾಗ ಮಾನವೀಯ ಮೌಲ್ಯವನ್ನು ಕೊಡ್ತಕ್ಕಂಥ ಧರ್ಮ ಅನ್ನತಕ್ಕಂಥ ಮಾತನ್ನು ಹೇಳಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಪೂಜ್ಯರಿಗೂ ನಮ್ಮೆಲ್ಲರಿಗೂ ನನ್ನ ಅನಂತ ಶರಣ ಶರಣ ಆಗ್ತೀನಿ. ಸಾವಿರ ಕಿಲೋಮೀಟರ್ ನಡೆದಾರ, 9,000 ಕಿಲೋಮೀಟರ್